ಅಲ್ರಿ, ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್ ಅವರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ, ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರಿಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಯಾಕಂದರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು, ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕೆಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ದರು. ಕೇಳ್ರಿ ಎಂ ಬಿ ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮಧುವಪ್ಪಗೆ, ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಹೀಗಾಗಿ ಇವರು ಬಂದಿಗೆ ಯಾವುದೂ ಬೆಲೆ ಇಲ್ಲ, ಜನರು ಬೆಲೆ ಕೊಡೋದಿಲ್ಲ. ಇವರು ಸಂಪೂರ್ಣವಾಗಿ ಇವ್ರ ಕೈ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಕೂಡಿದೆ. ಹೀಗಾಗಿ ಜನ ಇವ್ರದ್ದೆಲ್ಲ ಆಟ ನೋಡಿಬಿಟ್ಟಿದ್ದಾರೆ. ಆದ್ದರಿಂದ ಯಾರು ಸತ್ಯ ಹರಿಶ್ಚಂದ್ರರು ಯಾರು ಅನ್ನೋದು ಜನರಿಗೆ ಗೊತ್ತಿದೆ. ಇವೆಲ್ಲವೂ ಆಟ ನಡೆಯೋದಿಲ್ಲ. ಹೆಂಗಿದ್ರು ಮೇದಲ್ಲಿ 23ನೇ ಮೇದಲ್ಲಿ ಚುನಾವಣೆ ಇದೆ, ಅಖಾಡ ಇದೆ, ಜನ ತೀರ್ಮಾನ ಮಾಡ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.